ನಿನ್ನೆ ಮತ್ತೆ ಮೊನ್ನೆ ವಿಶೇಷವಾಗಿ ನಮ್ಮ ಉಡುಪಿ ಜಿಲ್ಲೆ ಬೈಂದೂರು ಕ್ಷೇತ್ರ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ, ತಮಗೆಲ್ಲರೂ ಕೂಡ ಗೊತ್ತಿದೆ. ಅಲ್ಲಿ ಸಂಕಲ್ಪ ಮಾಡಿದೆ ಈ ಬಾರಿ ಹೆಚ್ಚಿನ ಮತವನ್ನ, 1 ಲಕ್ಷಕ್ಕಿಂತ ಹೆಚ್ಚಿನ ಮತದವನ್ನ ಲೀಡರ್ನ ನಾವು ಕೊಡ್ತೀವಿ. ಪ್ರಧಾನಮಂತ್ರಿಗಳನ್ನ ಕೊಲ್ಲೂರು ಮೂಕಾಂಬಿಕ ಸನ್ನಿಧಾನಕ್ಕೆ ಬಂದು ಕೈ ಮುಗಿದು ಹೋದ್ರೆ ಸಾಕು, ಆಫ್ಟರ್ ಅಂದ್ರೆ ಮುಂದಿನ ಒಂದು ಯಾವ ಒಂದ್ಸತಿ ಬೈಂದೂರಿಗೆ ಬರಬೇಕು ಅನ್ನೋದು ಅಲ್ಲಿ ಮತದಾರ ಒಂದು ಅಪೇಕ್ಷೆ. 10 ದಿನದಿಂದ ಪ್ರಧಾನಮಂತ್ರಿಗಳು ನೋಡಬೇಕು ಅಂತ ಅಂದ್ರೆ ಈ ರೀತಿಯಂತ ಒಂದು ವಾತಾವರಣ, ಪ್ರಧಾನಮಂತ್ರಿಗಳ ಬಗ್ಗೆ ಇರುವಂತಹ ಪ್ರೀತಿ ಗೌರವ ಇವತ್ತು ಮತವಾಗಿ ಇವತ್ತು ಪರಿವರ್ತನೆ ಆಗ್ತಿರೋದು ಯಾವುದೋ ಒಂದು ನಮ್ಮ ಪುಣ್ಯ. ಇಂಥ ಒಂದು ಭಾರತೀಯ ಜನತಾ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿರೋದು ನಮ್ಮೆಲ್ಲರ ಒಂದು ಸುಯೋಗ ಅಂತ ನನಗೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅಮಿತ್ ಶಾ ಜಿ ಅವರು ವಜ್ರದಷ್ಟೇ ಗಟ್ಟಿ ಇರುವಂತ, ಅವರ ನಿಲುವು ಕೂಡ ಅಷ್ಟೇ ಸ್ಪಷ್ಟವಾಗಿರುವಂತಹ ಒಬ್ಬ ವ್ಯಕ್ತಿತ್ವ. ಇವತ್ತಿನ ಆಧುನಿಕ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಹೇಳಿ ನಾವೆಲ್ಲರೂ ಕೂಡ ಹೇಳ್ತೀವಿ. ಅವರೊಂದು ನೇತೃತ್ವದಲ್ಲಿ ರಾಷ್ಟ್ರದ ಒಂದು ಹಿತದೃಷ್ಟಿಯಿಂದ ತೆಗೆದುಕೊಂಡಂತಹ ನಿಲುವುಗಳಿರ್ಬೋದು, ಪಕ್ಷದ ಒಂದು ಚೌಕಟ್ಟಿನಲ್ಲಿ ತೆಗೆದುಕೊಂಡಂತಹ ನಿಲುವಿರ್ಬೋದು, ಇದೆಲ್ಲದೂ ಕೂಡ ಸ್ಪಷ್ಟವಾಗಿ ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಗೌರವಿತ ನಮ್ಮ ನಾಯಕರಂತ ಈಶ್ವರಪ್ಪನವ್ರನ್ನ ಕರೆಸ್ಕೊಂಡಿದ್ದಾರೆ ಅನ್ನೋದೇ ಒಂದು ಅತ್ಯಂತ ನಮಗೂ ಕೂಡ ಒಂದು ಸಮಾಧಾನ. ಒಂದು ಹೌದಪ್ಪ ಒಂದ್ಸರಿ ತಿಳಿಯಾಗತ್ತೆ ಅಂತೇಳಿ ತುಂಬಾ ಒಂದು ವಿಶ್ವಾಸದಿಂದ ನಾನು ಕೂಡ ಒಬ್ಬ ಅಭ್ಯರ್ಥಿ ಆಗಿದ್ದೆ. ಆದರೆ ನವೀನ್ ಸಂಗತಿ ಅಂದ್ರೆ ಅಂತ ಒಂದು ವಜ್ರದಷ್ಟೇ ಕಠಿಣ ಇರುವಂತ ಒಂದು ಅಮಿತ್ ಶಾ ಜಿ ಅವರಿಗೂ ಕೂಡ ಅವ್ರ ಮನಸ್ಸಿಗೆ ನೋವಾಗಿದೆ ಎಲ್ಲೋ ಒಂದ್ ಕಡೆಗೆ ನನ್ನ ಅನಿಸಿಕೆ. ಯಾಕೋ ಯಾಕಂದ್ರೆ ಬರ್ಲಿಕ್ಕೆ ಹೇಳಿದ್ರು, ನಿನ್ನೆ ವಾಪಸ್ ಬಂದ್ರು, ಮಾಧ್ಯಮದ ಮುಖಾಂತರ ನಾನು ನೋಡಿದೆ. ಎಲ್ಲೋ ಒಂದ್ ಕಡೆಗೆ ಅವರಿಗೆ ಏನ್ ಮೊನ್ನೆ ಫೋನ್ ಮುಖಾಂತರ ಮಾತಾಡಿದ್ದಾರೆ ಅಂತ ಒಂದು ಸುದ್ದಿ ಏನ್ ಬಂತು, ಅದೆಲ್ಲದೂ ಕೂಡ ಪತ್ರಿಕಾಗೋಷ್ಠಿ ಮುಖಾಂತರ ಮತ್ತೆ ಇಲ್ಲಿ ಕಂಡೀಷನ್ ಅನ್ನು ಹಾಕಿ ಏನ್ ಹೋಗುವಂತ ಒಂದು ಪ್ರಯತ್ನ ಏನ್ ಮಾಡಿದರೆ ಇದೆಲ್ಲ ವಿಚಾರಗಳು ಕೂಡ ಅವರು ಮೋಸ್ಟ್ಲಿ ತಲುಪಿರಬಹುದು, ಈ ಒಂದು ದೃಷ್ಟಿಯಿಂದ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ನಿನ್ನೆ ಮತ್ತೆ ಮೊನ್ನೆ ವಿಶೇಷವಾಗಿ ನಮ್ಮ ಉಡುಪಿ ಜಿಲ್ಲೆ ಬೈಂದೂರು ಕ್ಷೇತ್ರ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ, ತಮಗೆಲ್ಲರೂ ಕೂಡ ಗೊತ್ತಿದೆ. ಅಲ್ಲಿ ಸಂಕಲ್ಪ ಮಾಡಿದೆ ಈ ಬಾರಿ ಹೆಚ್ಚಿನ ಮತವನ್ನ, 1 ಲಕ್ಷಕ್ಕಿಂತ ಹೆಚ್ಚಿನ ಮತದವನ್ನ ಲೀಡರ್ನ ನಾವು ಕೊಡ್ತೀವಿ. ಪ್ರಧಾನಮಂತ್ರಿಗಳನ್ನ ಕೊಲ್ಲೂರು ಮೂಕಾಂಬಿಕ ಸನ್ನಿಧಾನಕ್ಕೆ ಬಂದು ಕೈ ಮುಗಿದು ಹೋದ್ರೆ ಸಾಕು, ಆಫ್ಟರ್ ಅಂದ್ರೆ ಮುಂದಿನ ಒಂದು ಯಾವ ಒಂದ್ಸತಿ ಬೈಂದೂರಿಗೆ ಬರಬೇಕು ಅನ್ನೋದು ಅಲ್ಲಿ ಮತದಾರ ಒಂದು ಅಪೇಕ್ಷೆ. 10 ದಿನದಿಂದ ಪ್ರಧಾನಮಂತ್ರಿಗಳು ನೋಡಬೇಕು ಅಂತ ಅಂದ್ರೆ ಈ ರೀತಿಯಂತ ಒಂದು ವಾತಾವರಣ, ಪ್ರಧಾನಮಂತ್ರಿಗಳ ಬಗ್ಗೆ ಇರುವಂತಹ ಪ್ರೀತಿ ಗೌರವ ಇವತ್ತು ಮತವಾಗಿ ಇವತ್ತು ಪರಿವರ್ತನೆ ಆಗ್ತಿರೋದು ಯಾವುದೋ ಒಂದು ನಮ್ಮ ಪುಣ್ಯ. ಇಂಥ ಒಂದು ಭಾರತೀಯ ಜನತಾ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿರೋದು ನಮ್ಮೆಲ್ಲರ ಒಂದು ಸುಯೋಗ ಅಂತ ನನಗೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅಮಿತ್ ಶಾ ಜಿ ಅವರು ವಜ್ರದಷ್ಟೇ ಗಟ್ಟಿ ಇರುವಂತ, ಅವರ ನಿಲುವು ಕೂಡ ಅಷ್ಟೇ ಸ್ಪಷ್ಟವಾಗಿರುವಂತಹ ಒಬ್ಬ ವ್ಯಕ್ತಿತ್ವ. ಇವತ್ತಿನ ಆಧುನಿಕ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಹೇಳಿ ನಾವೆಲ್ಲರೂ ಕೂಡ ಹೇಳ್ತೀವಿ. ಅವರೊಂದು ನೇತೃತ್ವದಲ್ಲಿ ರಾಷ್ಟ್ರದ ಒಂದು ಹಿತದೃಷ್ಟಿಯಿಂದ ತೆಗೆದುಕೊಂಡಂತಹ ನಿಲುವುಗಳಿರ್ಬೋದು, ಪಕ್ಷದ ಒಂದು ಚೌಕಟ್ಟಿನಲ್ಲಿ ತೆಗೆದುಕೊಂಡಂತಹ ನಿಲುವಿರ್ಬೋದು, ಇದೆಲ್ಲದೂ ಕೂಡ ಸ್ಪಷ್ಟವಾಗಿ ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಗೌರವಿತ ನಮ್ಮ ನಾಯಕರಂತ ಈಶ್ವರಪ್ಪನವ್ರನ್ನ ಕರೆಸ್ಕೊಂಡಿದ್ದಾರೆ ಅನ್ನೋದೇ ಒಂದು ಅತ್ಯಂತ ನಮಗೂ ಕೂಡ ಒಂದು ಸಮಾಧಾನ. ಒಂದು ಹೌದಪ್ಪ ಒಂದ್ಸರಿ ತಿಳಿಯಾಗತ್ತೆ ಅಂತೇಳಿ ತುಂಬಾ ಒಂದು ವಿಶ್ವಾಸದಿಂದ ನಾನು ಕೂಡ ಒಬ್ಬ ಅಭ್ಯರ್ಥಿ ಆಗಿದ್ದೆ. ಆದರೆ ನವೀನ್ ಸಂಗತಿ ಅಂದ್ರೆ ಅಂತ ಒಂದು ವಜ್ರದಷ್ಟೇ ಕಠಿಣ ಇರುವಂತ ಒಂದು ಅಮಿತ್ ಶಾ ಜಿ ಅವರಿಗೂ ಕೂಡ ಅವ್ರ ಮನಸ್ಸಿಗೆ ನೋವಾಗಿದೆ ಎಲ್ಲೋ ಒಂದ್ ಕಡೆಗೆ ನನ್ನ ಅನಿಸಿಕೆ. ಯಾಕೋ ಯಾಕಂದ್ರೆ ಬರ್ಲಿಕ್ಕೆ ಹೇಳಿದ್ರು, ನಿನ್ನೆ ವಾಪಸ್ ಬಂದ್ರು, ಮಾಧ್ಯಮದ ಮುಖಾಂತರ ನಾನು ನೋಡಿದೆ. ಅಲ್ಲಿ ಎಲ್ಲೋ ಒಂದ್ ಕಡೆಗೆ ಅವರಿಗೆ ಏನ್ ಮೊನ್ನೆ ಫೋನ್ ಮುಖಾಂತರ ಮಾತಾಡಿದ್ದಾರೆ ಅಂತ ಒಂದು ಸುದ್ದಿ ಏನ್ ಬಂತು, ಅದೆಲ್ಲದೂ ಕೂಡ ಪತ್ರಿಕಾಗೋಷ್ಠಿ ಮುಖಾಂತರ ಮತ್ತೆ ಇಲ್ಲಿ ಕಂಡೀಷನ್ ಅನ್ನು ಹಾಕಿ ಏನ್ ಹೋಗುವಂತ ಒಂದು ಪ್ರಯತ್ನ ಏನ್ ಮಾಡಿದರೆ ಇದೆಲ್ಲ ವಿಚಾರಗಳು ಕೂಡ ಅವರು ಮೋಸ್ಟ್ಲಿ ತಲುಪಿರಬಹುದು, ಈ ಒಂದು ದೃಷ್ಟಿಯಿಂದ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ.